ಅದು ಬರೀ ಗಾಳಿಯಲ್ಲ, ಬಿರುಗಾಳಿಯೂ ಅಲ್ಲ, ಅದೊಂದು ಭಯಾನಕ ಚಂಡಮಾರುತ. ಅಬ್ಬರಿಸಿ ಬರ್ತಿರೋ ಈ ಚಂಡಮಾರುತಕ್ಕೆ ತಮಿಳುನಾಡು ಕರ್ನಾಟಕ ಮಂದಿ ಗಡಗಡ ನಡುಗಿ ಹೋಗ್ತಿದ್ದಾರೆ. ಅಬ್ಬರಿಸಿ ಬರ್ತಿರೋ ಫನಿಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ತಮಿಳುನಾಡಿಗೆ ಅಪ್ಪಳಿಸಲಿದೆ ಫನಿ ಚಂಡಮಾರುತ. ಸೈಕ್ಲೋನ್ನಿಂದ ಬೆಂಗಳೂರಲ್ಲೂ ಭಾರೀ ಮಳೆ ಸಾಧ್ಯತೆ. ಫನಿ ತಮಿಳುನಾಡಿನತ್ತ ಮುನ್ನುಗ್ಗಿ ಬರ್ತಿರೋ ಚಂಡಮಾರುತ ಇನ್ನೆರಡು ದಿನದಲ್ಲಿ ತಮಿಳುನಾಡಿಗೆ ಅಪ್ಪಳಿಸಲಿದ್ದು ಭಾರೀ ಮಳೆಯಾಗೋ ಸಾಧ್ಯತೆ ಇದೆ. ಈಗಾಗಲೇ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿದ್ದು ಇದರ ಪರಿಣಾಮ ಚಂಡಮಾರುತವಾಗಿ ಪರಿವರ್ತನೆಯಾಗಲಿದೆ. ಹೀಗಾಗಿ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಜನತೆ ಜೀವವನ್ನ ಬಿಗಿ ಹಿಡಿದು ಕುಳಿತಿದ್ದಾರೆ. ಮುಂದಿನ ವಾರ ತಮಿಳುನಾಡಿಗೆ ಎಂಟ್ರಿಯಾಗಲಿರೋ ಫನಿ ಚಂಡಮಾರುತ 115 ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತಿದೆ. ಇದರ ಪ್ರಭಾವ ಚೆನ್ನೈ ಸೇರಿದಂತೆ ದಕ್ಷಿಣ ತಮಿಳುನಾಡು ಮತ್ತು ಒಳನಾಡು ಜಿಲ್ಲೆಗಳ ಮೇಲೂ ಬೀರಲಿದ್ದು ಕೇರಳ, ಪುದುಚೇರಿ, ಅರುಣಾಚಲ ಪ್ರದೇಶದಲ್ಲೂ ಭಾರೀ ಮಳೆಯಾಗೋ ನಿರೀಕ್ಷೆ ಇದೆ. ಹೀಗಾಗಿ ಮೀನುಗಾರರನ್ನ ಸಮುದ್ರಕ್ಕಿಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ರಾಜ್ಯದಲ್ಲೂ ಗುಡುಗು ಮಿಂಚು ಸಹಿತ ಭಾರೀ ಮಳೆ ಸಾಧ್ಯತೆ. ಫನಿ ಚಂಡಮಾರುತ ಅರ್ಭಟಿಸೋಕೆ ಶುರು ಮಾಡಿದ್ರೆ ಇದರ ಎಫೆಕ್ಟ್ ಕರ್ನಾಟಕದ ಮೇಲೂ ತಟ್ಟಲಿದೆ. ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನಲ್ಲಿ ಸಾಧಾರಣ ಮಳೆಯಾದ್ರೆ ಬೆಂಗಳೂರು ಮತ್ತು ದಕ್ಷಿಣ ಒಳನಾಡಿನಲ್ಲಿ ಮುಂದಿನ 2-3 ದಿನಗಳ ಕಾಲ ಗುಡುಗು ಮಿಂಚು ಸಹಿತ ಭಾರೀ ಮಳೆಯಾಗಲಿದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜ್ಯದಲ್ಲಿ ವಿಶೇಷವಾಗಿ ದಕ್ಷಿಣ ಒಳನಾಡಿನಲ್ಲಿ 4ನೇ ದಿವಸ ಮತ್ತು 5ನೇ ದಿವಸ ಅಂದರೆ 29 ಮತ್ತು 30ನೇ ತಾರೀಕಿಗೆ ಫೇರ್ಲಿ ವೈಡ್ ಸ್ಪ್ರೆಡ್ ರೇನ್ ಫಾಲ್ ಆಗ್ಬೋದು, ಅಂದರೆ ವ್ಯಾಪಕ ಮಳೆ ಆಗ್ಬೋದು ಮತ್ತು ಕೆಲವೊಂದು ಕಡೆ ಭಾರೀ ಮಳೆ ಆಗೋ ನಿರೀಕ್ಷಣೆ ಕೂಡ ಉಂಟು. ಮತ್ತು ಉತ್ತರ ಒಳನಾಡು ಮತ್ತು ಕರಾವಳಿ ಜಿಲ್ಲೆಗಳಲ್ಲೂ ಕೂಡ ಕೆಲವೊಂದು ಕಡೆ ಮುಂದಿನ 5 ದಿನಗಳಲ್ಲಿ ಮಳೆ ಆಗ. ಒಟ್ಟಲ್ಲಿ ಕಳೆದ 2 ದಿನಗಳ ಹಿಂದೆ ಬಿದ್ದ ಮೊದಲ ಮಳೆ ಹಲವು ಅನಾಹುತಗಳಿಗೆ ಕಾರಣವಾಗಿತ್ತು. ಇನ್ನು ಫನಿ ಚಂಡಮಾರುತ ಅಬ್ಬರಿಸೋಕೆ ಶುರು ಮಾಡಿದ್ರೆ ಅದೆಷ್ಟು ಅನಾಹುತ ಸೃಷ್ಟಿಸುತ್ತೋ ಅಂತ ಸಿಲಿಕಾನ್ ಸಿಟಿ ಆತಂಕಗೊಂಡಿದ್ದಾರೆ. ವಿನಯ್ ಕಾಶಪ್ಪನವರ್, TV5 ಬೆಂಗಳೂರು.